ಪಾಕಿಸ್ತಾನ ಮತ್ತು ಚೀನಾದಲ್ಲಿ ತರಬೇತಿ ಪಡೆದ ಮಧ್ಯಪ್ರದೇಶ ಮೂಲದ ಶಂಕಿತ ಉಗ್ರನೊಬ್ಬ ಆ ಮುಂಬೈನಲ್ಲಿ ತಲೆಮರೆಸಿಕೊಂಡಿದ್ದು ಎನ್ಐಎ ಮತ್ತು ಎಟಿಎಸ್ ತಂಡ ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದೆ. ಇಂಧೋರ್ ಮೂಲದ ಸರ್ಫರಾಜ್ ಮೆಮೋನ್ ಎಂಬಾತ ಪಾಕಿಸ್ತಾನ ಮತ್ತು ಚೀನಾದಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನು ಪಡೆದಿದ್ದ. ಆದರೆ ಇದೀಗ ಆತ ಮುಂಬೈಗೆ ಎಂಟ್ರಿ ಕೊಟ್ಟಿರುವ ಬಗ್ಗೆ ಎನ್ಐಎ ಪೊಲೀಸರಿಗೆ ಮಾಹಿತಿ ನೀಡಿದೆ. ಕೂಡಲೇ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ಪಡೆ ಫೀಲ್ಡ್ಗಿಳಿದಿದ್ದು ಮುಂಬೈ ನಗರದಾದ್ಯಂತ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇನ್ನು ಶಂಕಿತ ಉಗ್ರ ಸರ್ಫರಾಜ್ ದೇಶಕ್ಕೆ ಅಪಾಯಕಾರಿಯಾಗುವ ಸಾಧ್ಯತೆ ಇದೆ ಅಂತಾನು ಕೂಡ ಎನ್ಐಎ ಎಚ್ಚರಿಸಿದೆ. ಈ ನಡುವೆ ಇಂದೋರ್ ಪೊಲೀಸರು ಸರ್ಫರಾಜ್ ಪೋಷಕರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ್ದಾರೆ. ಸದ್ಯ ಎನ್ಐಎ ಮತ್ತು ಪೊಲೀಸರು ಸರ್ಫರಾಜ್ನ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಾನು ತಾಲಿಬಾನ್ ಸಂಘಟನೆಗೆ ಸೇರಿದವನಾಗಿದ್ದು ಮುಂಬೈನಲ್ಲಿ ದಾಳಿ ನಡೆಸುವುದಾಗಿ ಕಳೆದ ಜನವರಿಯಲ್ಲಿ ಎನ್ಐಎಗೆ ಬೆದರಿಕೆ ಪತ್ರ ಕೂಡ ಬಂದಿತ್ತು. ಹೀಗಾಗಿ ಮುಂಬೈನಲ್ಲಿ ಭದ್ರತಾ ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಿಮಗೆ ನೀಡ್ತಾ ಇರ್ತೀನಿ. ಇದಕ್ಕಾಗಿ ಸುದ್ದಿಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಮತ್ತು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಿ. ನಮಸ್ಕಾರ.